ನಾಗಿಣಿ ಟೂ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಏನಮ್ಮ ಇದು, ಬರೀ ಮೊಬೈಲ್ ಇಟ್ಕೊಂಡು ಕೂತಿರ್ತೀಯಲ್ಲ, ಕಣ್ಣು ಏನಕ್ಕೆ ಬರುತ್ತೆ? ಅಜ್ಜಿ ನಿನಗೆ ಇದೆಲ್ಲ ಗೊತ್ತಾಗಲ್ಲ, ನೀನ್ ಸುಮ್ಮನೆ ಇರು. ಆಯ್ತು, ಅಂದಾಗೆ ತನಿಷಾ ಇಲ್ಲಿ? ನನಗೆ ಗೊತ್ತಿಲ್ಲ ಅಜ್ಜಿ, ಮಾವನ್ನೇ ಕೇಳ್ಬೇಕು. ಅರೆ ಮಾವ ಇಲ್ಲೇ ಬಂದ್ರಲ್ಲ, ಅವ್ರನ್ನ ಕೇಳಿ. ಏನೋ ಏನೋ ಗೋವಿಂದ ಇದು, ಬೆಳಗ್ಗೆ ಬೆಳಗ್ಗೆ ಅಪ್ಚುಕ್ನ ತಲೆ ಮೇಲೆ ಟವಲ್ ಹಾಕೊಳ್ಳೋದು, ತೆಗಿಯೋದೇನ? ಏನಾಯ್ತು, ಏನಾಗಿದೆಯೋ ನಿನ್ಗೆ? ನನ್ನ ಹೆಂಡತಿ ಶಾಪಿಂಗ್ ಹೋಗಿದಾಳೆ ಅತ್ತೆ. ಅವಳು ಶಾಪಿಂಗ್ ಹೋಗೋದಕ್ಕೂ ನೀ ತಲೆ ಮೇಲೆ ಟವಲ್ ಹಾಕೊಳ್ಳೋದಕ್ಕೂ ಏನೋ ಸಂಬಂಧ? ಅಜ್ಜಿ ವಿಷಯ ಏನು ಅಂತ ನನಗ್ ಗೊತ್ತಾಯ್ತು. ಅತ್ತೆ ಶಾಪಿಂಗ್ಗೆ ಮಾವನ್ ಪರ್ಸ್ ತಗೊಂಡೋಗಿರ್ಬೇಕು, ಅದೇ ಪ್ರಾಬ್ಲಮ್. ಕರೆಕ್ಟ್ ಅಲ್ವಾ ಮಾವ? ಎಕ್ಸಾಕ್ಟ್ಲಿ. ಗೋವಿಂದ ಗೋವಿಂದ, ನೀನ್ ನೋಡಿದ್ಮೇಲೆ ಆ ಹೆಸರಿಟ್ಟಿದಾರೋ ಅಥವಾ ಆ ಹೆಸರಿಗಂತಾನೆ ನೀನ್ ಹುಟ್ಟಿದೀಯೋ? ನನಗ ಅರ್ಥ ಆಗ್ತಾ ಇಲ್ಲ ಕಡ. ಅಂದ್ರೆ ನನ್ನ ಹೆಸರು ಗೋವಿಂದ 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 ಗೋವಿಂದ. ಶಿವಾನಿ ಶಿವಾನಿ ಅಮ್ಮ, ಶಿವಾನಿ ನೋಡಿದ್ಯಾ? ಗೊತ್ತಿಲ್ಲಪ್ಪ, ಅತ್ತಿಗೆ ಹೊರಗ್ ಹೋಗಿದ್ರು, ಇನ್ನೂ ಬಂದಿರೋ ಹಾಗೆ ಕಾಣಿಸ್ತಿಲ್ಲ. ಹೊರಗ್ ಹೋಗಿದ್ದಾಳ? ಎಷ್ಟೊತ್ತಾಯ್ತು? 1 hour ಮೇಲಾಯ್ತು. ಆಗ್ಲಿಂದ ಅವಳು ಮನೇಲಿಲ್ಲ ಅಂದ್ರೆ ಅವಳು ಶಿವಾನಿ ಶಿವಾನಿನೇ ಮುಖ್ಯಾಧಾರಿ. ನಾನೇ ಏನ್ ಬಾಬಜ್ಜಿ, ಏನೋ ಟೆನ್ಷನ್ ಆಗಿರೋ ಹಾಗಿದೆ. ಪಿಚ್ಚಿಯ ಶಿವಾನಿ ಬಗ್ಗೆ ಅಷ್ಟೊಂದು ವಿಚಾರಿಸ್ತಾ ಇದೆಯಲ್ಲ, ಏನಾಯ್ತು? ನಥಿಂಗ್. ಇದು ಸ್ವಲ್ಪ ನೀರು ಕೊಡ್ತೀರಾ? ತರ್ತೀನಿ. ಇಷ್ಟು ದಿನ ನಮ್ಮ ಮನೇಲೇ ಇದ್ದು ನಮಗೆ ಮೋಸ ಮಾಡಲ್ಲ ಅವಳು. ಮನೆ ಸುತ್ತ ಹಾವು ಓಡಾಡ್ತಿದೆ ಅಂತ ಅನ್ಕೊಂಡಿದ್ದೆ. ಇವಾಗ ನೋಡಿದ್ರೆ ಮನೆ ಒಳಗೆ ಹಾವು ವಾಸವಾಗಿದೆ. ನನ್ನ ಶತ್ರು ನನ್ನ ಸುಲತಾನೆ ಓಡಾಡ್ತಾ ಇಲ್ಲ. ಮನೆಯವರಿಗೆ ಈ ವಿಷಯನ ಹೇಳೋದಕ್ಕಾಗಲ್ಲ. ಏನ್ ಮಾಡಿದೆ ದಿಗ್ವಿಜಯ್? ಏನಾಯ್ತಪ್ಪ, ಯಾಕೆ ತಪ್ಪಿಗಿದೀಯ? ಮೈ ಹುಷಾರಿಲ್ವಪ್ಪ? ಏನಿಲ್ಲಮ್ಮ, ಐ ಆಮ್ ಆಲ್ ರೈಟ್. ಡ್ಯಾಡ್ ನೀರು. ಯಾರು ಕೇಳಿದ್ರು? ನಾನೇನಾದ್ರು ನೀರು ಕೇಳದ್ನ? ಸುಮ್ಮನೆ ಡಿಸ್ಟರ್ಬ್ ಮಾಡ್ಬೇಡಮ್ಮ. ಆಕ್ಚುಲಿ ಬಾಬುಜಿ, ನೀವು ನೀರು ಕೇಳಿದ್ರಿ? ಏನು? ನಾನು ನೀರು ಕೇಳದ್ದೆ. ಜಸ್ಟ್ ಶಿವಾನಿ ಎದುರಾಗಿದ್ದಕ್ಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿರ್ಬಾರ್ದು. ಮನೆಯವ್ರ ಮುಂದೆ ಇದನ್ನೆಲ್ಲ ತೋರಿಸ್ಕೋಬಾರ್ದು. ಒಮ್ಮೆ ಅವ್ರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ಬೇಕಾಗುತ್ತೆ. ನಾಗಿಣಿ ಟೂ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.